ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನ್ನೋ ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಅಮಾವಾಸ್ಯ ದಿನ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡಬಾರದು, ಹಾಗೆಯೇ ಯಾವ ಕೆಲಸಗಳನ್ನ ತಪ್ಪದೇ ನಾವು ಅಮಾವಾಸ್ಯ ದಿನ ಮಾಡಬೇಕು, ಯಾಕೆ ಅಮಾವಾಸ್ಯ ದಿನ ಈ ಕೆಲಸಗಳನ್ನ ಮಾಡಬಾರದು, ಮಾಡೋದ್ರಿಂದ ಏನಾಗುತ್ತದೆ ಅನ್ನುವಂತಹ ಮಾಹಿತಿಗಳನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸಾಮಾನ್ಯವಾಗಿ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಅನ್ನುವಂತಹದ್ದು ಬಂದೇ ಬರುತ್ತದೆ. ನಮ್ಮ ಹಿಂದೂಗಳಲ್ಲಿ ಈ ಅಮಾವಾಸ್ಯೆ, ಪೌರ್ಣಮಿ ಹಾಗೂ ವಿಶೇಷವಾದಂತಹ ದಿನಗಳಿಗೆ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಈ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಎಂತಹ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಕೆಲವೊಂದು ಕೆಲಸಗಳನ್ನ ಮಾಡಬಾರದು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಆ ಕೆಲವೊಂದು ನಿಯಮಗಳಾದ್ರೂ ಏನು, ಆ ನಿಯಮಗಳನ್ನ ಮಾಡೋದ್ರಿಂದ ಆಗುವಂತಹ ಕೆಟ್ಟ ಪರಿಣಾಮಗಳಾದ್ರೂ ಏನು ಅನ್ನುವಂತಹದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಅಮಾವಾಸ್ಯ ದಿನ ನಾವು ಸೂರ್ಯೋದಯಕ್ಕೂ ಮುಂಚೆನೆ ಎದ್ದು ಸ್ನಾನವನ್ನ ಮಾಡಿರ್ಬೇಕಂತೆ. ಅದು ತಲೆಗೆ ಸ್ನಾನವನ್ನ ಮಾಡಿರ್ಬೇಕು. ಹೌದು, ತಲೆಗೆ ಸ್ನಾನ ಅಂದ್ರೆ ಯಾವ ರೀತಿ? ತಲೆಗೆ ಸ್ನಾನ ಅಂದ್ರೆ ತಲೆಗೆ ಎಣ್ಣೆ ಹಚ್ಕೊಂಡು ಮಾಡುವಂತಹ ಸ್ನಾನ ಆಗಿರಬಹುದು, ಅಥವಾ ತಲೆಗೆ ಶಾಂಪು ಹಾಕಿ ಅಥವಾ ಸಿಗೇಕಾಯನ್ನ ಹಾಕಿ ಸ್ನಾನವನ್ನ ಮಾಡುವಂತಹದ್ದು ನಿಷೇಧ ಮಾಡಲಾಗಿದೆ ಅಮಾವಾಸ್ಯ ದಿನ. ಬರೇ ತಲೆಗೆ ನೀರನ್ನ ಹಾಕಿ ಸ್ನಾನ ಮಾಡುವಂತಹದ್ದಷ್ಟೇ, ಆ ದಿನ ಎಣ್ಣೆ ಹಚ್ಕೊಂಡಿದ್ರು ಕೂಡ ನೀವು ಆ ದಿನ ಶಾಂಪು ಅಥವಾ ಸಿಗೇಕಾಯನ್ನ ಹಾಕಿ ತೊಳೆದು ಸ್ನಾನವನ್ನ ಮಾಡಬಾರದು ಅನ್ನುವುದು ಶಾಸ್ತ್ರದಲ್ಲಿ ಹೇಳಿರುವಂತಹ ನಿಯಮ. ಹಾಗಾಗಿ ಎಣ್ಣೆ ಹಚ್ಕೊಂಡಲ್ನೆ ಹಾಗೇನೆ ಬರೇ ತಲೆಗೆ ಇಂದ ಕೆಳಗೆ ನೀರನ್ನ ಹಾಕೊಂಡು ತಲೆಗೆ ಸ್ನಾನವನ್ನ ಮಾಡಬೇಕು ಆ ದಿನ ಸೂರ್ಯೋದಯದ ಮುಂಚಿತವಾಗಿ ಅನ್ನುವಂತಹದ್ದು ಇದರ ನಿಯಮವನ್ನ ಹೇಳಲಾಗಿದೆ. ಹಾಗೇನೆ ಇನ್ನು ಅಮಾವಾಸ್ಯ ದಿನ ಯಾವುದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲೂ ಕೂಡ ನಾವು ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಊಟವನ್ನ ಮಾಡಬೇಕು, ಅಂದ್ರೆ ಭೋಜನವನ್ನ ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಮಾಡಬೇಕಂತೆ. ರಾತ್ರಿಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಾವು ಊಟವನ್ನ ಮಾಡಬಾರದು. ಕೇವಲ ಉಪಹಾರವನ್ನ ಸ್ವೀಕರಣೆ ಮಾಡಿ, ತಿಂಡಿ ರೀತಿಯಾದಂತಹ ಪದಾರ್ಥಗಳನ್ನ ಸ್ವೀಕರಣೆ ಮಾಡಿ, ಲಘು ಆಹಾರವನ್ನ ಸೇವನೆ ಮಾಡಿ ನಾವು ಮಲ್ಕೊಳ್ಬೇಕಾಗತ್ತಂತೆ. ಆ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅಕಸ್ಮಾತ್ ನಾವು ಅಮಾವಾಸ್ಯ ದಿನ ನಾವೇನಾದ್ರೂ ರಾತ್ರಿಯ ಸಮಯದಲ್ಲಿ ಊಟವನ್ನ ಮಾಡಿ ಮಲಗಿದ್ದೆ ಆದ್ರೆ ಅನೇಕ ವಿಧವಾದಂತಹ ರೋಗಗಳಿಗೆ ನಾವು ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ. ಹಾಗಾಗಿ ನಾವು ಅಮಾವಾಸ್ಯ ದಿನ ರಾತ್ರಿಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನ ಮಾಡಬಾರ್ದು, ಲಘು ಉಪಹಾರವನ್ನ ಸೇವನೆ ಮಾಡಬೇಕಾಗತ್ತೆ. ಹಾಗೇನೆ ಇನ್ನೇನಪ್ಪ ವಿಶೇಷವಾಗಿ ಅಮಾವಾಸ್ಯ ದಿನ ಮಾಡಬಾರ್ದು ಅನ್ನಂದ್ರೆ, ಯಾರೇ ಆದ್ರೂ ಕೂಡ ಅಮಾವಾಸ್ಯ ದಿನ ಉಗುರನ್ನ ಕಟ್ ಮಾಡುವಂತದ್ದಾಗಿರ್ಬಹುದು, ತಲೆ ಕೂದಲನ್ನ ಕಟ್ ಮಾಡಿಕೊಳ್ಳುವಂತದ್ದಾಗಿರ್ಬಹುದು, ಅಥವಾ ಶೇವಿಂಗ್ ಮಾಡ್ಕೊಳ್ಳೋದಂತದ್ದಾಗಿರ್ಬಹುದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಬಾರ್ದು. ಆ ರೀತಿಯಾದಂತಹ ಕೆಲಸಗಳನ್ನ ಮಾಡಿದ್ರೆ ಅಂತಹ ಮನೆಯಲ್ಲಿ ದರಿದ್ರ ದೇವತೆ ತಾಂಡವನ್ನ ಆಡ್ತಾಳೆ, ಹಾಗೂ ದರಿದ್ರ ದೇವತೆ ಅಂತಹ ಮನೆಗೆ ಪ್ರವೇಶಿಸುತ್ತಾಳೆ ಅನ್ನುವಂತಹದ್ದು ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ಪ್ರಕಾರವಾದಂತಹ ಮಾತುಗಳಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಉಗ್ರನ್ ಕಟ್ ಮಾಡೋದಾಗಿರ್ಲಿ, ಹೇರ್ ಕಟ್ ಮಾಡೋದಾಗಿರ್ಲಿ, ಶೇವಿಂಗ್ ಮಾಡುವಂತದ್ದಾಗಿರ್ಲಿ, ಈ ರೀತಿಯಾದಂತಹ ಕೆಲಸಗಳನ್ನ ಅಮಾವಾಸ್ಯ ದಿನ ಮಾಡಬಾರದು ಅನ್ನುವಂತಹದ್ದು ನಿಯಮವಾಗಿದೆ. ಹಾಗೇನೆ ಅದರ ಜೊತೆಗೆ ಇನ್ನು ಏನಪ್ಪ ಮಾಡಬಾರ್ದು ಅನ್ನೋದಾದ್ರೆ, ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಸಮಯದಲ್ಲಿ ನಿದ್ರೆಯನ್ನ ಮಾಡಬಾರ್ದು. ಮಧ್ಯಾಹ್ನಿಕ ಸಮಯದಲ್ಲಿ ಕೆಲವೊಬ್ರಿಗೆ ಅಭ್ಯಾಸ ಇರುತ್ತೆ ಮಲ್ಕೊಳ್ಳುವಂತಹದ್ದು, ಆ ರೀತಿಯಾಗಿ ಮಾಡಬಾರ್ದು ಅಮಾವಾಸ್ಯ ದಿನದಂದು. ಹಾಗೇನೆ ಅದರ ಜೊತೆಗೆ ಇನ್ಯಾವುದು ಸಮಯಗಳಲ್ಲಿ ನಿದ್ದೆ ಮಾಡಬಾರ್ದಪ್ಪ ಅಂದ್ರೆ, ಅಮಾವಾಸ್ಯೆ ಪ್ರಾರಂಭವಾಗುವಂತಹ ಬೆಳಗಿನ ಸಮಯದಲ್ಲಿ, ಬೆಳಗಿನ ಜಾವ 5-6 ಗಂಟೆಯ ಸಮಯದಲ್ಲಿ ನಿದ್ರೆಯನ್ನ ಮಾಡಬಾರ್ದು, ಅಷ್ಟರೊಳಗೆ ಎದ್ದಿರಬೇಕು. ಹಾಗೇನೆ ಸಂಜೆಯ ಸಮಯದಲ್ಲಿ 5-6 ಗಂಟೆಗಳ ಕಾಲ ಈ ಸಮಯದಲ್ಲೂ ಕೂಡ ನಿದ್ರೆಯನ್ನ ಮಾಡಬಾರ್ದು ಅಮಾವಾಸ್ಯ ದಿನ. ಹಾಗಾಗಿ ಈ ಸಮಯಗಳಲ್ಲಿ ನಿದ್ದೆ ಮಾಡೋದ್ರಿಂದ ಕೂಡ ನಮಗೆ ದರಿದ್ರ ದೇವತೆ ಅನ್ನುವಂತಹವಳು ಮನೆಗೆ ಪ್ರವೇಶವಾಗ್ತಾಳೆ, ಹಾಗೂ ದರಿದ್ರ ಅನ್ನುವಂತಹದ್ದು ಮನೆಗೆ ಬಂದು ಸೇರಿದ್ರೆ ನಮಗೆ ಅನೇಕ ವಿಧದಂತಹ ಕಷ್ಟಗಳು, ಕಾರ್ಪಣ್ಯಗಳು, ಹಾಗೆಯೇ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ವಿಧವಾದಂತಹ ಶುಭ ಕಾರ್ಯಗಳಾಗಿರ್ಬಹುದು, ಶುಭ ಸೂಚನೆಗಳನ್ನುವಂತಹದ್ದು ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ತಪ್ಪುಗಳು ಅಮಾವಾಸ್ಯ ದಿನ ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ನು ಮಾಡಬೇಕಾಗಿರುವಂತಹದ್ದು ಏನಪ್ಪ ಅನ್ನೋದಾದ್ರೆ, ಖಂಡಿತವಾಗಿ ನೀವು ಅಮಾವಾಸ್ಯ ದಿನ ಈ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ಏನಪ್ಪ ಅಂದ್ರೆ, ಬಡವರಿಗೆ ವಸ್ತ್ರದಾನವನ್ನ ಮಾಡುವಂತಹದ್ದು, ಹಾಗೇನೆ ಅವರಿಗೆ ಅನ್ನದಾನವನ್ನ ಮಾಡುವಂತಹದ್ದು. ವಸ್ತ್ರದಾನ, ಅನ್ನದಾನವನ್ನ
ತಪ್ಪದೇ ನೀವು ಅಮಾವಾಸ್ಯೆಗಳ ದಿನದಂದು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿ ನಿಮಗೆ ಈ ಒಂದು ಹಿರಿಯರ ಆಶೀರ್ವಾದ ಅನ್ನುವಂತಹದ್ದು ಈ ಬಡವರ ಒಂದು ಈ ಬಡವರಿಗೆ ದಾನ ಮಾಡುವಂತಹ ಅದರಿಂದ ನಿಮಗೆ ದೇವರ ಒಂದು ಸಂಪೂರ್ಣ ಅನುಗ್ರಹ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ ಹಾಗೂ ನಿಮಗೆ ದುಪ್ಪಟ್ಟು ರೀತಿದಂತಹ ಒಂದು ಐಶ್ವರ್ಯ ಅನ್ನುವಂತಹದ್ದು ಸಂಪಾದನೆ ಅನ್ನುವಂತಹದ್ದು ಆದಾಯ ಅನ್ನುವಂತಹದ್ದು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆಯೇ ಅದರ ಜೊತೆಗೆ ಇನ್ನೇನಪ್ಪ ಮಾಡಬೇಕು ಅಮಾವಾಸ್ಯ ದಿನ ಅನ್ನೋದಾದರೆ ಪಿತೃದೇವತೆಗಳ ಪೂಜೆಯನ್ನು ಮಾಡಬೇಕಂತೆ ಹೌದು ಪಿತೃದೇವತೆಗಳಿಗೆ ಅಮಾವಾಸ್ಯ ದಿನದಂದು ದಕ್ಷಿಣ ದಿಕ್ಕಿನ ಕಡೆಗೆ ನಿಂತು ದಕ್ಷಿಣ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತು ಕಪ್ಪು ಹೆಳ್ಳನ್ನು ಕೈಯಲ್ಲಿ ಇಟ್ಕೊಂಡು ತಾಮ್ರದ ಚೆಂಬಿನಿಂದ ನೀರನ್ನು ಹಾಕ್ತಾ ಅವರಿಗೆ ಅರ್ಘ್ಯವನ್ನು ನೀಡುವಂತಹದ್ದು ಈ ರೀತಿಯಾಗಿ ನಾವು ಮಾಡೋದ್ರಿಂದ ಪಿತೃದೇವತೆಗಳಿಗೆ ಖಂಡಿತವಾಗಿ ಪಿತೃದೇವತೆಗಳ ಅನುಗ್ರಹದಿಂದ ನಮ್ಮನೆ ಯಾವಾಗಲೂ ಕೂಡ ಸುಭಿಕ್ಷವಾಗಿ ಹಾಗೂ ನಮ್ಮ ಮಕ್ಕಳ ಆರೋಗ್ಯ ಕೂಡ ನಮ್ಮ ಆರೋಗ್ಯ ಕೂಡ ಸುಭಿಕ್ಷವಾಗಿರುತ್ತೆ ಈ ರೀತಿಯಾಗಿ ಅಮಾವಾಸ್ಯ ದಿನ ಪಿತೃಗಳ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಏನು ಅಮಾವಾಸ್ಯ ದಿನ ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ ಉದ್ಯೋಗ ಲಗ್ನ ವ್ಯಾಪಾರ ಸಂತಾನ ಆರೋಗ್ಯ ಸ್ತ್ರೀ ಪುರುಷ ವಶೀಕರಣ ಮಾಟ ಮಂತ್ರ ಶತ್ರುನಾಶ ಭೂಮಿ ವಿಚಾರ ಸತಿಪತಿ ಕಲಹ ದುಷ್ಟಶಕ್ತಿ ಪ್ರೇಮ ವಿಚಾರ ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100%ಗೆ 100% ಪರಿಹಾರ ಶತಸಿದ್ಧ ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರೂಜಿಯವರಿಗೆ ಹಿಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632 ಹೊಸ ಬಟ್ಟೆಗಳನ್ನ ನಾವು ಧರಿಸಬಾರ್ದು ಅಮಾವಾಸ್ಯ ದಿನ ಹೊಸ ಬಟ್ಟೆಗಳನ್ನ ಧರಿಸುವಂತಹದ್ದಾಗಿರ್ಬೋದು ಅಥವಾ ಆ ಹೊಸ ಬಟ್ಟೆಗೆ ಅರಿಶಿಣವನ್ನ ಹಚ್ಚುವಂತದ್ದಾಗಿರ್ಬೋದು ಈ ರೀತಿಯಾಗಿ ನಾವು ಮಾಡಬಾರದು ಅಮಾವಾಸ್ಯ ದಿನ ಹತ್ತಿರ ಆ ರೀತಿ ಮಾಡೋದ್ರಿಂದ ಕೂಡ ನಮ್ಗೆ ದರಿದ್ರ ಅನ್ನುವಂತಹದ್ದು ಬಂದೋದಾಗುತ್ತೆ ಇನ್ನೇನಪ್ಪ ಮಾಡಬಾರ್ದು ಅನ್ನೋದಾದ್ರೆ ಅಮಾವಾಸ್ಯ ದಿನ ಯಾವುದೇ ಕಾರಣಕ್ಕೂ ನೀವು ಹೊಸ ಕೆಲಸಗಳನ್ನ ಆರಂಭ ಮಾಡಬಾರ್ದು ಹಾಗೇನೆ ಅದರ ಜೊತೆಗೆ ನೀವು ಈಗ ಆಲ್ರೆಡಿ ಮಾಡ್ತಿರುವಂತಹ ಕೆಲಸಗಳನ್ನ ಕೂಡ ನೀವು ಅಮಾವಾಸ್ಯ ದಿನವೇ ನಿಲ್ಲಿಸಬಾರ್ದು ಅಮಾವಾಸ್ಯೆಯನ್ನು ಬಿಟ್ಟು ನಂತರ ನೀವು ನಿಲ್ಲಿಸ್ಕೊಂಡ್ರು ಅನುಕೂಲವಾಗುತ್ತೆ ಈ ರೀತಿಯಾಗಿ ಹೊಸ ಕೆಲಸವನ್ನು ಆರಂಭ ಮಾಡಬೇಡಿ ಈಗ ಮಾಡ್ತಿರುವಂತಹ ಕೆಲಸಗಳನ್ನು ಕೂಡ ನೀವು ಅಮಾವಾಸ್ಯ ದಿನ ಸ್ಟಾಪ್ ಮಾಡಬೇಡಿ ಹಾಗೆಯೇ ಅದರ ಜೊತೆಗೆ ಇನ್ನೇನು ವಿಶೇಷವಾಗಿ ಅಮಾವಾಸ್ಯ ದಿನ ಖಂಡಿತವಾಗಿ ಮಾಡಲೇಬೇಕಾಗಿರುವಂತಹ ನಿಯಮ ಏನಪ್ಪ ಅಂದರೆ ಲಕ್ಷ್ಮಿಯನ್ನು ಪೂಜೆ ಮಾಡುವಂತಹದ್ದು ಲಕ್ಷ್ಮೀ ದೇವಿ ಅಮ್ಮನವರನ್ನ ನೀವು ಅಮಾವಾಸ್ಯ ದಿನ ಪೂಜೆ ಮಾಡೋದ್ರಿಂದ ನಿಮ್ಮ ಧನ ಸಂಪತ್ತು ಐಶ್ವರ್ಯ ಅನ್ನುವಂತಹದ್ದು ದುಪ್ಪಟ್ಟಾಗುತ್ತೆ ಹಾಗೂ ಅಭಿವೃದ್ಧಿ ಪೂರಕವಾದಂತಹ ಜೀವನ ನಿಮ್ಮದಾಗ್ತಾ ಹೋಗ್ತದೆ ಪ್ರತಿ ಅಮಾವಾಸ್ಯೆಯಲ್ಲಿ ಯಾರ ಮನೆಯಲ್ಲಿ ಲಕ್ಷ್ಮೀ ದೇವಿ ಪೂಜೆ ಆಗುತ್ತೆ ಅಂತಹವರ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ವಾಸವಾಗಿರ್ತಾಳೆ ಏನಪ್ಪ ಮಾಡ್ಬೇಕಂದ್ರೆ ಅಮಾವಾಸ್ಯ ದಿನ ಮನೆಯನ್ನ ಈ ಒಂದು ಉಪ್ಪು ನೀರಿನಿಂದ ಮನೆಯನ್ನು ಸಾರಿಸುವಂತಹದ್ದು ಪ್ರತ್ಯೇಕವಾಗಿ ಲಕ್ಷ್ಮೀ ದೇವಿಗೆ ನೀವು ತುಪ್ಪದ ದೀಪವನ್ನ ಬೆಳಗಿಸಿ ಅಮ್ಮನವರಿಗೆ ವಿಶೇಷವಾದಂತಹ ಸಿಹಿ ನೈವೇದ್ಯವನ್ನ ಮಾಡಿ ಅಮ್ಮನವರಿಗೆ ಕುಂಕುಮಾರ್ಚನೆ ಈ ರೀತಿಯಾದಂತಹ ಅಷ್ಟೋತ್ತರ ನಾಮಾವಳಿಗಳನ್ನ ಹೇಳ್ಕೊಳ್ತಾ ಪೂಜೆಯನ್ನ ಮಾಡಿ ಇತರರಿಗೆ ಬಡವರಿಗೆ 4 ಜನರಿಗೆ ಅನ್ನದಾನವನ್ನ ಮಾಡುವುದು ವಸ್ತ್ರದಾನವನ್ನ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮನೆ ಅಭಿವೃದ್ಧಿ ಆಗುತ್ತೆ ನಿಮ್ಮ ಸಂಪತ್ತು ಕೂಡ ದುಪ್ಪಟ್ಟಾಗುತ್ತೆ ನಿಮ್ಮ ಆದಾಯ ಕೂಡ ಹೆಚ್ಚುತ್ತಾ ಹೋಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಹಾಗಾಗಿ ಖಂಡಿತವಾಗಿ ಪ್ರತಿಯೊಬ್ಬರು ಕೂಡ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡುವಂತಹದನ್ನ ಮರಿಬೇಡಿ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ದೇವಿಯ ಒಂದು ಸಂಪೂರ್ಣವಾದಂತಹ ಅನುಗ್ರಹ ಅನ್ನುವಂತಹದ್ದು ಪ್ರಾಪ್ತವಾಗುತ್ತೆ ಈ ರೀತಿಯಾಗಿ ಈ ಒಂದು ಅಮಾವಾಸ್ಯ ದಿನಗಳಂದು ಈ ಒಂದು ಕೆಲಸಗಳನ್ನ ಮಾಡಬಾರ್ದು ಹಾಗೂ ಈ ಕೆಲಸಗಳನ್ನ ತಪ್ಪದೇ ಮಾಡಬೇಕು ಅನ್ನುವಂತಹ ನಿಯಮಗಳನ್ನ ನನಗೆ ಆಲ್ರೆಡಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಅದನ್ನ ನೀವು ಫಾಲೋ ಮಾಡಿ ಇತರರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ